ವರುಣ್ ಮತ್ತು ವರ್ಷ ಇವರಿಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಬೇರ್ಬೇರೆಯಾಗಿ ಗುರುತಿಸಿಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಜೊತೆಯಾಗಿ ಕಾಣಿಸ್ಕೊಂಡಿದ್ದು ಹೆಚ್ಚು. ಆಸ್ ಅ ಕಪಲ್ ಈ ಜೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಕಮಾಲ್ ಮಾಡಿತ್ತು. ಇಬ್ಬರು ತಮ್ಮ ತಮ್ಮ ಬೇರ್ಬೇರೆ ಪೇಜ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇದ್ರು ಕೂಡ ಕಪಲ್ ಆಗಿ ಇವರನ್ನ ನೋಡಲಿಕ್ಕೆ ಜನ ಹೆಚ್ಚು ಇಷ್ಟಪಡ್ತಾ ಇದ್ರು. ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಕೂಡ ಇವರ ವಿಡಿಯೋಸ್ ಪಡ್ಕೊಳ್ತಾ ಇತ್ತು. ಆದರೆ ದಿಢೀರಂತ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಬ್ರೇಕಪ್ ವಿಚಾರವನ್ನ ಈ ಜೋಡಿ ಬಹಿರಂಗಪಡಿಸಿತ್ತು. ಅದಾದ ನಂತರ ಇದೆಲ್ಲ ಒಂದು ಪಬ್ಲಿಸಿಟಿ ಸ್ಟಂಟ್, ಇವರಿಬ್ರು ಏನು ಬ್ರೇಕಪ್ ಆಗಿಲ್ಲ ಅಂತಲೇ ಇಡೀ ಜಗತ್ತು ಭಾವಿಸಿತ್ತು. ಆದರೆ ಅದಾದ ನಂತರ ವರ್ಷ ಇದೆಲ್ಲವೂ ಸತ್ಯ, ನಾನು ದೂರಾಗಿದ್ದೇನೆ, ನನ್ನ ನಂಬಿಕೆಗೆ ಮೋಸವಾಗಿದೆ ಅನ್ನೋದನ್ನ ತನ್ನ ಸೋಷಿಯಲ್ ಮೀಡಿಯಾ ಪೇಜ್ ಮೂಲಕ ಸ್ಪಷ್ಟಪಡಿಸಿದ್ರು. ಆಗಲೇ ಇವರಿಬ್ರು ಬಿಗ್ ಬಾಸ್ಗೆ ಹೋಗೋದಕ್ಕೆ ಈ ರೀತಿಯೆಲ್ಲ ನಾಟಕ ಆಡ್ತಾ ಇದ್ದಾರೆ ಅಂತಲೇ ಚರ್ಚೆ ನಡೀತಾ ಇತ್ತು. ಆದರೆ ಇದೀಗ ಈ ದೂರ ದೂರವಾಗಿರುವಂತಹ ಜೋಡಿ ಬಿಗ್ ಬಾಸ್ ಮನೆ ಸೇರಲಿದ್ದಾರೆ. ಹಾಗಾದ್ರೆ ಇವರಿಬ್ರು ಬಿಗ್ ಬಾಸ್ನಲ್ಲಿ ಮುಖಾಮುಖಿಯಾದ್ರೆ ಹೇಗಿರುತ್ತೆ? ಇವರಿಬ್ಬರ ನಡುವಿನ ಪ್ರೀತಿ ಮತ್ತೆ ಚಿಗುರೊಡೆಯುತ್ತಾ? ಅಥವಾ ಇಬ್ಬರ ನಡುವೆ ಆಕ್ರೋಶಕ್ಕೆ ಅದು ಕಾರಣವಾಗುತ್ತಾ? ಯಾಕಂದ್ರೆ ಬಿಗ್ ಬಾಸ್ ಮನೆ ಅಂತಂದ್ರೇನೆ ಹಾಗೆ, ಅಲ್ಲಿ ಎಮೋಷನ್ಸ್ಗಳ ಜೊತೆಗೆ ಆಟವಾಡುವಂಥದ್ದಿರುತ್ತೆ. ಸೊ ಯಾವ ರೀತಿಯಾಗಿರುತ್ತೆ, ಇವರಿಬ್ರು ಒಬ್ಬರನ್ನೊಬ್ರು ಹೇಗೆ ಫೇಸ್ ಮಾಡ್ತಾರೆ, ಬೇರೆ ಕಂಟೆಸ್ಟೆಂಟ್ಗಳ ಜೊತೆ ಹೇಗಿರ್ತಾರೆ, ಸೊ ಇದೆಲ್ಲವೂ ಕೂಡ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಅದಲ್ಲದೆ ಈ ಹಿಂದಿನ ಶೋಗಳಲ್ಲಿ ಕಪಲ್ ಆಗಿ ಒಳಗಡೆ ಹೋದವರು ಕೂಡ ಬ್ರೇಕಪ್ ಆಗುವಷ್ಟರ ಮಟ್ಟಿಗೆ ಹೊಡೆದಾಡ್ಕೊಂಡಿರೋದಿದೆ, ಜಗಳ ಆಡಿರೋದಿದೆ. ಬಟ್ ಆದರೆ ಇವರು ಬ್ರೇಕಪ್ ಆಗಿರುವಂತಹ ಒಂದು ಜೋಡಿ ಒಳಗಡೆ ಹೋಗ್ತಾ ಇರೋದ್ರಿಂದ ಹೇಗಿರುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಹೆಚ್ಚಿದೆ.